ಎಲ್ರಿಗೂ ನಮಸ್ಕಾರ. ನವೆಂಬರ್ 1, 2, 3 ಬೈಂದೂರಿನಲ್ಲಿ ಬೈಂದೂರು ಉತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಈಗಾಗಲೇ ಸಂಸದರು ಸೇನೇಶ್ವರನ ಶ್ರೀ ಸೇನೇಶ್ವರ ಕ್ಷೇತ್ರದಲ್ಲಿ ಲೋಗೋ ಲಾಂಚನ್ನು ಮಾಡಿಕೊಟ್ಟು ಹೋಗಿದ್ದಾರೆ. ಅದರ ನಂತರ ಇವತ್ತು ಬೆಳಿಗ್ಗೆ ಒತ್ತಿನಕಟ್ಟೆ ದೇವಿ ದೇವಸ್ಥಾನದಲ್ಲಿ ಎಲ್ಲ ಊರಿನ ಪ್ರಮುಖರೆಲ್ಲ ಸೇರಿ ಒಂದು ಪೂಜೆಯನ್ನು ಸಹಿತ ನೆರವೇರಿಸಿದ್ದಾರೆ. ಮೊದಲನೇ ಬಾರಿಗೆ ಈಗ ಕ್ರೀಡಾ ಹಬ್ಬ ಅದು ಅನ್ನುವಂಥದ್ದು ಇವತ್ತು ಆಗ್ತಾ ಇದೆ. ಮುಖ್ಯವಾಗಿ ಕಬಡ್ಡಿ ಮತ್ತು ಹಗ್ಗ ಜಗ್ಗಾಟ. ಒಟ್ಟು ಬೈಂದೂರು ಉತ್ಸವದಲ್ಲಿ ಇರುವಂಥ ಕಲ್ಪನೆ ಬೈಂದೂರಿನವರೇ ಬೈಂದೂರಿಗೋಸ್ಕರ ಬೈಂದೂರಿನವರಿಗಾಗಿ ಒಂದು ನಾವೇ ಒಂದು ಉತ್ಸವ ಮಾಡ್ಕೋಬೇಕು ಅನ್ನುವಂಥದ್ದು ಒಂದು ಕಲ್ಪನೆ ಇದ್ದದ್ದು. ಸಂದರ್ಭ ಭಾರಿ ಚೆನ್ನಾಗಿದೆಯಾ ಕೇಳಿದರೆ ಅಷ್ಟು ಚೆನ್ನಾಗಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಿಮಗೆ ಮಳೆ ಇನ್ನೂ ಇದೆ, ಮುಂದುವರೆದಿದೆ, ಪ್ರಕೃತಿಯಲ್ಲಿ ಇನ್ನೂ ಸರಿಯಾಗಿದೆ ಅಂತೇಳಿ ಹೇಳುವಂಥ ಒಳ್ಳೆ ವಾತಾವರಣ ಅಂತೇಳಿ ಎಲ್ಲ ಆಗ್ತಾ ಇದೆ. ಆದರೆ ನಮ್ಮ ಯೋಚನೆ ಇರುವುದು ಈ ವರ್ಷವೇ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಮುಗಿಸಿಬಿಡ್ತೇವೆ ಅನ್ನೋ ಕಲ್ಪನೆ ಅಲ್ಲ, ಈ ವರ್ಷದಿಂದ ಆರಂಭ ಮಾಡ್ಕೋತೇವೆ ಅಂತ. ಸುಳ್ಯದಲ್ಲಿ ಒಂದು ಚೊಕ್ಕಾಡಿ ಅನ್ನುವಂಥ ಒಂದು ಊರಿದ ಒಂದು ಉದಾಹರಣೆ ಇದೆ. ಆ ಊರಿನಿಂದ ರಾಷ್ಟ್ರಮಟ್ಟದ ಕ್ರೀಡಾ ಪ್ರತಿಭೆ, ಸಾಹಿತ್ಯ ಪ್ರತಿಭೆ, ಬೇರೆ ಬೇರೆ ಪ್ರತಿಭೆಗಳಿದೆ ಅಲ್ಲಿ. ಅಲ್ಲಿ ಯಾಕೆ ಕೇಳಿದರೆ ಆ ಊರು ಆ್ಯಕ್ಟಿವ್ ಇದೆ. ಆ ಊರಿನಲ್ಲಿ ಈ ರೀತಿ ಕಾರ್ಯಕ್ರಮಗಳು ನಿರಂತರ ಮಾಡ್ತಾರೆ, ಬೇರೆ ಬೇರೆ ಗಣ್ಯ ವ್ಯಕ್ತಿಗಳನ್ನು ಕರೆಸ್ತಾ ಇರ್ತಾರೆ. ಅಲ್ಲಿನ ಊರಿನವರಿಗೆ ಪ್ರತಿಭೆಗಳಿಗೆ ಅದೊಂದು ವೇದಿಕೆ ಆಗ್ತದೆ. ಇಡೀ ಪ್ರಪಂಚ ಎಲ್ಲ ತಲುಪಿದ್ದೇವೆ, ಎಲ್ಲ ದೇಶದಲ್ಲೂ ಬೈಂದೂರಿನವರು ಇದ್ದಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಆದರೆ ಕೊನೆಗೂ ಬೈಂದೂರು ಅನ್ನುವಂಥದ್ದು ಈಗಲೂ ಮನಸ್ಸಿನಲ್ಲಿ ಮುಂದೆ ಬಂದಿದೆಯಾ ಕೇಳಿದರೆ ಮುಂದೆ ಬರಲಿಕ್ಕೆ ತುಂಬ ಅವಕಾಶ ಇದೆ, ಆದರೂ ಬರಬೇಕಷ್ಟೇ ಅನ್ನುವಂಥ ಭಾವನೆ ಇದೆ. ಹಾಗಾಗಿ ಬೈಂದೂರಿನಲ್ಲೇ ಇಂಥದ್ದೊಂದು ವೇದಿಕೆ ಮಾಡಿ ನಿಧಾನಕ್ಕೆ ಪ್ರಪಂಚದ ಬೇರೆ ಬೇರೆ ಕಡೆಯಲ್ಲಿರುವ ಬೈಂದೂರಿಗರನ್ನು ಈ ವೇದಿಕೆಗೆ ಕರೀತಾ ಕರೀತಾ ಬೈಂದೂರು ಅನ್ನುವಂಥದ್ದು ಮತ್ತು ಬೆಳವಣಿಗೆ ಆಗಬೇಕು ಅನ್ನುವಂಥ ಕನಸಿಟ್ಕೊಂಡು ಇದನ್ನ ಆರಂಭ ಮಾಡಿದ್ದೇವೆ. ಕಲ್ಪನೆ ಮಾತ್ರ ಯಾರೋ ನಾವೊಂದು 2-3 ಜನ ಹೇಳಿದ್ದು ಮಾತ್ರ. ಆದರೆ ಕಾರ್ಯಕ್ರಮ ತಗೊಂಡು ಹೋಗ್ತಾ ಇರೋದು ಬೈಂದೂರಿಗರು. ಯಾವುದೇ ಭೇದ ಭಾವ ಇಲ್ಲದೆ, ಯಾವುದೇ ವ್ಯತ್ಯಾಸ ಇಲ್ಲದೆ ಬೈಂದೂರು ಅನ್ನುವ ಪ್ರೀತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ. ನಮ್ಮ ಕಲ್ಪನೆಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಆರಂಭ ಮಾಡಿ ಕೊಟ್ಟಬೇಕು ಅಂತಿದ್ದದು. ಆದರೆ ಅದರ ಬೆಳೀತಾ ಇರುವ ಪರಿ ನೋಡಿದರೆ ಎಲ್ಲ ಕ್ಷೇತ್ರವನ್ನು ಒಳಗೊಂಡು ಹೋಗುವಂಥ ಆಸಕ್ತಿ ಇದೆ. ನಾವೇ ಲಿಮಿಟ್ ಮಾಡ್ತಾ ಇದ್ದೇವೆ, ಈ ವರ್ಷವೇ ಎಲ್ಲವೂ ಆರಂಭ ಮಾಡಿಬಿಡೋದು ಬೇಡ, ಕೆಲವು ಮಾತ್ರ ಪ್ರಯೋಗಗಳನ್ನು ಈ ವರ್ಷ ಮಾಡೋಣ ಮತ್ತು ಮುಂದೆ ಮಾಡೋಣ ಅನ್ನುವಂಥದ್ದನ್ನು ಲಿಮಿಟೇಷನ್ ಹಾಕ್ತಾ ಇದ್ದೇವೆ. 1ನೇ ತಾರೀಕಿಗೆ ಕನ್ನಡ ರಾಜ್ಯೋತ್ಸವ ಸರ್ಕಾರಿ ಕಾರ್ಯಕ್ರಮ, ವಾಹನ ಜಾಥ ಇರ್ತದೆ, ವೇದಿಕೆ ಕಾರ್ಯಕ್ರಮಗಳಿರ್ತದೆ, ಎಲ್ಲ ಇಲಾಖೆಗಳಿಂದ ಬೇರೆ ಬೇರೆ ಪ್ರದರ್ಶನಗಳಿರ್ತದೆ. ಅದರ ನಂತರ 100+ ಆ್ಯಕ್ಟಿವಿಟಿಗಳು ಅಲ್ಲಿ ಯೋಜನೆ ಆಗಿದೆ. ಆಯಾ ಕಾರ್ಯಕ್ರಮಗಳು ಇನ್ವಿಟೇಷನ್ನಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಅದು ಬರ್ತದೆ. ಸೊ ಒಟ್ಟಿಗೆ ಬೈಂದೂರು ಉತ್ಸವ ಅನ್ನುವಂಥದ್ದು ಬೈಂದೂರಿನ ಪ್ರಕೃತಿ ಸೌಂದರ್ಯದ ಜೊತೆಗೆ ಮಾನವ ಪ್ರತಿಭೆಗಳನ್ನು ಸಹಿತ ವೇದಿಕೆಗೆ ತರಬೇಕು, ಬೆಳಕಿಗೆ ತರಬೇಕು, ಪ್ರಚಾರಕ್ಕೆ ತರಬೇಕು ಅನ್ನುವಂಥ ಉದ್ದೇಶದಿಂದ ಆರಂಭ ಮಾಡಿದೆ. ಊರಿನೆಲ್ಲ ಹಿರಿಯರ ಆಶೀರ್ವಾದ, ಮಾರ್ಗದರ್ಶನ ಮತ್ತು ಅವರ ಇನ್ವಾಲ್ವ್ಮೆಂಟಿನ ಜೊತೆಗೆ ಕಾರ್ಯಕ್ರಮ ನಡೀತಾ ಇದೆ. ಇದರ ಜೊತೆಗೆ ಎಲ್ಲರ ಮಾರ್ಗದರ್ಶನ ಸದಾ ಇರಲಿ. ಆರಂಭದ ಹೆಜ್ಜೆಗಳು ಎಡವಿದರೆ ಯಾಕಂದರೆ ಹೆಜ್ಜೆ ಇಡಲಿಕ್ಕೆ ಆರಂಭ ಮಾಡಿದ್ದೇವೆ ಅಂತ ಅರ್ಥ. ಸುಮ್ಮನೆ ಕೂತ್ರೆ ಅಪವಾದವೂ ಇರುವುದಿಲ್ಲ, ಹೆಜ್ಜೆ ಹೋಗಬೇಕು, ಕಲಿತಾ ಹೋಗಬೇಕು ಅಂತೇಳಿ ಹೇಳಿ. ಆದರೆ ಯಾವುದೇ ಮಾತನ್ನು ಕೇಳುವುದಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಎಲ್ಲ ಪ್ರಚಾರ ಮತ್ತೊಂದನ್ನು ನಾವು ತಗೊಳ್ತಾ ಅದನ್ನು ಪಾಸಿಟಿವ್ ಆಗಿ ಅದನ್ನು ಸೇರಿಸ್ಕೊಳ್ತಾ ಹೋಗ್ತೇವೆ. ಹೌದು, ಆರಂಭದಲ್ಲಿ ನಮಗೇನಾಗಿದೆ ಅಂತೇಳಿ ಹೇಳಿದರೆ ನಮಗೆ ತೊಡಕುಗಳು ತುಂಬ ಬಂತು ಅಂತ ಹೇಳ್ಬೋದು. ಉದಾಹರಣೆಗೆ ಕೋಡ್ ಆಫ್ ಕಂಡಕ್ಟ್ ಬಂದದ್ರಿಂದ ಆ ಸರ್ಕಾರಿ ಕಾರ್ಯಕ್ರಮದ ಕೋಆರ್ಡಿನೇಷನ್, ಕೋಡ್ ಆಫ್ ಕಂಡಕ್ಟ್ ಮುಗಿಯೋದೇ ಉತ್ಸವದ ಹಿಂದಿನ ದಿವಸ 28ನೇ ತಾರೀಕಿನವರೆಗೆ ಕೋಡ್ ಆಫ್ ಕಂಡಕ್ಟ್ ಇರ್ತದೆ. ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಆಸಕ್ತಿಯಿಂದ ನಾವು ಯಾವ ಊರಿನಲ್ಲಿ ಕೆಲಸ ಮಾಡ್ತೇವೆ ಅಲ್ಲಿ ಒಂದು ಉತ್ಸವ ಆಗಿ ಆ ಕ್ಷೇತ್ರವನ್ನು ಒಳ್ಳೇದು ಮಾಡೋದು ಅಂತ ಹೇಳಿದ್ರೆ ನಮ್ಗೆ ತುಂಬ ಸಂತೋಷ. ಕಾರ್ಕಳ ಉತ್ಸವದಲ್ಲಿ ಅದೇ ರೀತಿ ಆಯಿತು. ಸರ್ಕಾರಿ ಅಧಿಕಾರಿಗಳೊಳಗೆ ನಮಗೊಂದು ಒಳ್ಳೆ ಕೋಆರ್ಡಿನೇಷನ್ ಸಿಕ್ಕಿತ್ತು, ಎಲ್ಲ ಇಲಾಖೆಗಳು ಪರಸ್ಪರ ಪರಿಚಯ ಆಗುವುದಿಲ್ಲ ಅಂಥದ್ದೊಂದು ಅವಕಾಶ ಇತ್ತು. ಹಾಗಾಗಿ ಅವಕಾಶ ಕೊಟ್ಟದ್ದು ಒಳ್ಳೆಯದಾಗಿದೆ. ಆದರೆ ಕೋಡ್ ಆಫ್ ಕಂಡಕ್ಟ್ ಬಂದದ್ದರಿಂದ ಸ್ವಲ್ಪ ಲಿಮಿಟೇಷನ್ ಕೊರತೆ ಆಗ್ತದೆ. ಆದರೂ ಸಹಿತ ಈ ವರ್ಷ ಚೆನ್ನಾಗಿ ಮಾಡ್ತೇವೆ, ಮತ್ತೆ ಮುಂದೆ ಬೆಳೆಸ್ಕೊಂಡು ಹೋಗ್ತೇವೆ ಅನ್ನೋದನ್ನು ಸರ್ಕಾರಿ ಅಧಿಕಾರಿಗಳು ಹೇಳಿದ್ದಾರೆ. ಉಸ್ತುವಾರಿ ಸಚಿವರು ಸಹಿತ ಬೆಳಿಗ್ಗೆ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಮಧ್ಯಾಹ್ನದ ನಂತರ ಬರ್ತೇನೆ ಅಂತ ಹೇಳಿದ್ದಾರೆ. ಖಂಡ್ರೆ ಅವರು 2ನೇ ದಿವಸಕ್ಕೆ ಜೋಡ್ಕೊಳ್ತೇನೆ ಅಂತ ಹೇಳಿದ್ದಾರೆ. ಯೂಟಿಕ್ ಆದರೂ 3ನೇ ತಾರೀಕಿಗೆ ಸ್ಪೀಕರ್ 3ನೇ ತಾರೀಕಿಗೆ ಬರ್ತೇನೆ ಅಂತ ಹೇಳಿದ್ದಾರೆ. MP ಅವರು 3 ದಿವಸ ಇರ್ತಾರೆ. ಒಟ್ಟು ಈ ಕಾರ್ಯಕ್ರಮ ಸರ್ಕಾರಿ ಆಯೋಜನೆಯಲ್ಲೇ ಹೋಗ್ತಾ ಇರ್ತದೆ, ಆದರೆ ಊರಿನ ತೊಡಗಿಕೊಳ್ಳುವಿಕೆ ಹೆಚ್ಚು ಕಾಣ್ತಾ ಇದೆ. ನವೆಂಬರ್ 1, 2, 3 ದಿನದ ಕಾರ್ಯಕ್ರಮ ಇರ್ತದೆ. ಮೊದಲನೇ ದಿವಸ ರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಬೆಳಗಿನ ವಾಹನ ಜಾಥ ಮತ್ತು ವೇದಿಕೆ ಕಾರ್ಯಕ್ರಮಗಳಿರ್ತದೆ. 2 ಮತ್ತು 3ನೇ ದಿವಸ ಬೇರೆ ಬೇರೆ ಕಾರ್ಯಕ್ರಮಗಳು, ಅದರಲ್ಲಿ ಬೇರೆ ಬೇರೆ ಗೋಷ್ಠಿಗಳು, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಈ ರೀತಿ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಿರ್ತದೆ. ಅದಕ್ಕೆ ಪೂರಕವಾಗಿ ಕ್ರೀಡಾ ಕಾರ್ಯಕ್ರಮ ಅನ್ನುವಂಥದ್ದು ಇವತ್ತು ಇಲ್ಲಿ ಬೈಂದೂರಿನಲ್ಲಿ, ಮುಂದಿನ ಭಾನುವಾರ ಸಿದ್ದಾಪುರ ಅಂಪಾರಿನಲ್ಲಿ, ಮತ್ತೊಂದು ಭಾನುವಾರ ನೆಂಪು ಮತ್ತು ತಲ್ಲೂರಿನಲ್ಲಿ, ಹೀಗೆ ಆಯಾ ಊರಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಜೋಡಿಸ್ಕೊಳ್ತಾ ಇದ್ದಾರೆ.
ಅದರ ಜೊತೆಗೆ ಆಹಾರ ಮೇಳ ಅನ್ನುವಂಥದ್ದು ಇರ್ತದೆ, ಮೀನುಗಾರಿಕೆ ಮೇಳ ಅನ್ನುವಂಥದ್ದು ಇರ್ತದೆ. ಯಾವುದೇ ಕಾರ್ಯಕ್ರಮಗಳು ಆ ವೇದಿಕೆಯ ಸುತ್ತಮುತ್ತ ಜೋಡಿಸ್ಕೊಂಡು ಹೋಗ್ತಾರೆ. ಪೂರ್ತಿ ಪರಿಚಯವನ್ನು ನಾವು ಪ್ರಿಂಟೆಡ್ ಫಾರ್ಮೆಟಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ತೇವೆ. ಈ ಬೈಂದೂರು ಉತ್ಸವ ಅನ್ನುವ ಕಾರ್ಯಕ್ರಮ ಕಾರ್ಯಕ್ರಮಗಳ ಮೂಲಕ ಜಾಗತಿಕ ಹೂಡಿಕೆಗಳನ್ನು ಒಂದು ಆದ್ಯತೆಯನ್ನು ಪಡೆಯುವಂಥದ್ದು, ಬೈಂದೂರು ಕ್ಷೇತ್ರದ ತೆರೆಮರೆಯಲ್ಲಿರುವಂಥ ಪ್ರತಿಭೆಗಳನ್ನು ತರುವಂಥದ್ದು, ಸಚಿವರುಗಳನ್ನು ಸರ್ಕಾರಗಳನ್ನು ಇಲ್ಲಿಗೆ ಕರೆತಂದು ನಮ್ಮ ಎಲ್ಲ ದೃಷ್ಟಿಕೋನಗಳು ನಮ್ಮ ವಿಚಾರಧಾರೆಗಳನ್ನು ಅವರಿಗೆ ತಿಳಿಸುವಂಥದ್ದು, ಅವರ ಒಂದು ಗಮನವನ್ನು ಸೆಳೆಯುವಂಥ ಕಾರ್ಯಕ್ರಮ, ಕೃಷಿ ಮೀನುಗಾರಿಕೆ ಕೈಗಾರಿಕೆಗಳಿಗೆ ಪೂರಕವಾದ ಮಾಹಿತಿಯನ್ನು ಒದಗಿಸುವ ಮೂಲಕ ಜನರಲ್ಲಿ ನಮ್ಮ ಬೈಂದೂರು ಕ್ಷೇತ್ರದ ಜನರಲ್ಲಿ ಆರ್ಥಿಕವಾದ ಸ್ವಾವಲಂಬನೆಯನ್ನು ಉತ್ತೇಜನ ಮಾಡುವಂಥದ್ದು, ಸಾಹಿತ್ಯ ಕಲೆ ಶಿಕ್ಷಣ ಆರೋಗ್ಯಗಳ ಬಗ್ಗೆ ಉತ್ತೇಜನ ನೀಡಿ ರಾಷ್ಟ್ರ ಮಟ್ಟದಲ್ಲಿ ಬೈಂದೂರು ಕ್ಷೇತ್ರವನ್ನು ಗುರುತಿಸಿಕೊಳ್ಳುವಂಥದ್ದು, ಪ್ರವಾಸೋದ್ಯಮ ಚಟುವಟಿಕೆಗಳ ಅಭಿವೃದ್ಧಿಗೆ ಹೂಡಿಕೆದಾರರನ್ನು ಸೆಳೆಯುವಂಥದ್ದು, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಆಕರ್ಷಣೀಯವಾಗಿಸುವ ನಿಟ್ಟಿನಲ್ಲಿ ಬೈಂದೂರು ಉತ್ಸವ ಪ್ರೇರಣೆಯಾಗುವುದು, ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನ ಆಹಾರ ಮೇಳ ಕೃತಕ ಅರಣ್ಯ ಲೋಕ ಸೃಷ್ಟಿಸುವ ಮೂಲಕ ಜಾಗೃತಿ ಮೂಡಿಸುವುದು, ಒಟ್ಟಾರೆಯಾಗಿ ಬೈಂದೂರಿನ ಸಮಗ್ರವಾದ ಅಭಿವೃದ್ಧಿಯ ಕಲ್ಪನೆಯನ್ನು ಇಟ್ಟುಕೊಂಡು ಚಿತ್ರಣವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಬೈಂದೂರು ಉತ್ಸವವನ್ನು ನಾವು ಪ್ರಥಮವಾಗಿ ಮೊದಲ ಹೆಜ್ಜೆ ಈಗಾಗಲೇ ಶಾಸಕರು ಹೇಳಿದ ಹಾಗೆ ಮೊದಲ ಹೆಜ್ಜೆಯನ್ನು ಅಂಬೆಗಾಲನ್ನು ಇಡ್ತಾ ಇದ್ದೀವಿ.